ರಾಜ್ಯದಲ್ಲಿ ನಡೆಯತಾ ಇರತಕ್ಕಂತ ಮೂರು ಉಪಚುನಾವಣೆಗಳ ಪೈಕಿ ಚನ್ನಪಟ್ಟಣ ಉಪಚುನಾವಣೆ ಏನಿದೆ ಬಹುಶಃ ಕಳೆದ 2 ತಿಂಗಳುಗಳಿಂದ ನಿರಂತರವಾಗಿ ರಾಜ್ಯದ ಗಮನವನ್ನ ಸೆಳೆದಿರತಕ್ಕಂತದ್ದು ಮಾಧ್ಯಮದ ಮಿತ್ರರು ಕೂಡ ಏನು ಆಗಬಹುದು ಅಂತಕ್ಕಂತ ಕ್ಷಣಕ್ಷಣ ವರದಿಯನ್ನ ರಾಜ್ಯದ ಜನತೆಗೆ ಬಿತ್ತರಿಸಿ ನಿಮ್ಮ ಜವಾಬ್ದಾರಿಯನ್ನ ಮೆರೆದಿದ್ದಾರೆ ಅಣ್ಣ ಅಂತಿಮವಾಗಿ ಇವತ್ತು ನಿನ್ನೆ ದಿನ ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ದೇನೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಮಟ್ಟದ ನಾಯಕರು ವಿಶೇಷವಾಗಿ ರೈತ ನಾಯಕರು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರತಕ್ಕಂತ ನಮ್ಮ ತಂದೆಯ ಸಮಾನರಾಗಿರತಕ್ಕಂತ ಯಡಿಯೂರಪ್ಪ ಸಾಹೇಬರೇ ಖುದ್ದಾಗಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರು ಮತ್ತೆ ಜನತಾ ದಳ ಪಕ್ಷದ ನಮ್ಮ ತಂದೆಯವರು ನಾಯಕರಾಗಿರತಕ್ಕಂತ ಸನ್ಮಾನ್ಯ ಕುಮಾರಣ್ಣ ಅವರು ಪಕ್ಷದ ವರಿಷ್ಠರಾಗಿರತಕ್ಕಂತ ದೇವೇಗೌಡರ ಸಾಹೇಬ ಎಲ್ಲರೂ ಕೂತು ಚರ್ಚೆಯನ್ನ ಮಾಡಿ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಈ ಕೂಡಲೇ ನಾನು ಉಪಚುನಾವಣೆಯನ್ನ ಸ್ಪರ್ಧೆ ಮಾಡಬೇಕು ಅಂತಕಂತದ್ದು ನನ್ನಲ್ಲಿ ಯಾವುದೇ ರೀತಿ ಆಕಾಂಕ್ಷೆಗಳು ಇರಲಿಲ್ಲ ಭಾವನೆಗಳು ಇರಲಿಲ್ಲ ಆದರೆ ಬದಲಾದ ರಾಜಕಾರಣದ ಸನ್ನಿವೇಶಕ್ಕೆ ಇವತ್ತು ಎರಡು ಪಕ್ಷದ ಹಿರಿಯ ಮುಖಂಡರುಗಳು ಎರಡು ಪಕ್ಷದ ತಳಮಟ್ಟದ ಕಾರ್ಯಕರ್ತರುಗಳು ಇವತ್ತೇನ್ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಇವತ್ತು ಎನ್ಡಿಎ ಅಭ್ಯರ್ಥಿಯಾಗಿ ನನಗೆ ಘೋಷಣೆಯನ್ನ ಮಾಡಿ ನಿನ್ನೆ ದಿನ ನಾಮಪತ್ರ ಸಲ್ಲಿಕೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಎರಡು ಪಕ್ಷದ ಕಾರ್ಯಕರ್ತ ಬಂಧುಗಳು ಬಂದು ನನಗೆ ಆಶೀರ್ವಾದವನ್ನ ಮಾಡಿದ್ದಾರೆ ಇವತ್ತು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಕಚೇರಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿರತಕ್ಕಂತ ನನ್ನ ಸಹೋದರ ಸಮಾನರಾಗಿರತಕ್ಕಂತ ವಿಜೇಂದ್ರ ಸಾಹೇಬರು ಕೂಡ ನನಗೆ ಸಮಯವನ್ನ ಮೀಸಲಿಟ್ಟು ಈಗಾಗಲೇ ಸ್ಪಷ್ಟವಾದಂತ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಸ್ಥಳೀಯ ಮುಖಂಡರುಗಳು ಕಾರ್ಯಕರ್ತರು ಕೂಡ ಇವತ್ತು ಈ ಒಂದು ಸಭೆಯಲ್ಲಿ ಏನು ಪಾಲ್ಗೊಂಡಿದ್ರು ಸನ್ಮಾನ್ಯ ವಿಜೇಂದ್ರರವರು ಎಲ್ಲರಿಗೂ ಕೂಡ ಹುರಿದುಂಬಿಸಿ ಮಾತನಾಡಿದ್ದಾರೆ ಒಟ್ಟಾರೆಯಾಗಿ ಸಿಗ್ಗಾವಿ ಇರಬಹುದು ಸಂಡೂರು ಮತ್ತೆ ಚನ್ನಪಟ್ಟಣ ಮೂರು ಕಡೆ ಎನ್ಡಿಎ ಅಭ್ಯರ್ಥಿಯ ಒಂದು ಗೆಲುವಿಗೆ ಒಂದು ಸ್ಪಷ್ಟ ಸಂದೇಶವನ್ನ ಇವತ್ತು ಸನ್ಮಾನ್ಯ ವಿಜೇಂದ್ರರವರು ಕೊಟ್ಟಿದ್ದಾರೆ ಆಯ್ತಲ್ಲ ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ